ಹುಕ್ಕೇರಿಯ ಪಿಎಸ್ಐ ಪ್ರಹ್ಲಾದ್ ಚನ್ನಗಿರಿ ಇವರ ವರ್ಗಾವಣೆ ಪ್ರಯುಕ್ತ ಬೀಳ್ಕೊಡುವ ಸಮಾರಂಭದಲ್ಲಿ ಹುಕ್ಕೇರಿಯ ಜನ ವೈಲೆಂಟ್ ಅಲ್ಲ ಸೈಲೆಂಟ್ ಆಗಿದ್ದಾರೆ ಎಂದು ಡಿಟಿ ಪ್ರಭು ಹೇಳಿದರು. ಹುಕ್ಕೇರಿಯ ಜನ ವೈಲೆಂಟ್ ಅಲ್ಲ ಬದಲಿಗೆ ಸೈಲೆಂಟ್ ಆಗಿದ್ದಾರೆ ಎಂದು ಡಿವೈಎಸ್ಪಿ ಡಿಟಿ ಪ್ರಭು ಹೇಳಿದರು. ಅವರು ಹುಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ 1 ವರ್ಷ 2 ತಿಂಗಳ ಸೇವೆ ಸಲ್ಲಿಸಿದ ಪಿಎಸ್ಐ ಪ್ರಹ್ಲಾದ್ ಚನ್ನಗಿರಿ ಇವರು ಚಿಕ್ಕೋಡಿ ಎಸ್ಕಾಂಗೆ ವರ್ಗಾವಣೆ ಆದ ಪ್ರಯುಕ್ತ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ತಾಲೂಕಿನ ಸಾರ್ವಜನಿಕರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಹುಕ್ಕೇರಿಯ ಜನ ಪೊಲೀಸ್ ಇಲಾಖೆಯ ಜೊತೆಗೆ ಒಳ್ಳೆಯ ಒಡನಾಟ ಮತ್ತು ಉತ್ತಮ ವರ್ತನೆಯಿಂದ ನಡೆದುಕೊಳ್ಳುತ್ತಿದ್ದಾರೆ. ನಮ್ಮ ಇಲಾಖೆಯ ಮೇಲೆ ಇಟ್ಟಿರುವ ಅಭಿಮಾನ ಮತ್ತು ಇಲಾಖೆಯ ಸಿಬ್ಬಂದಿ ಜೊತೆಗೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿರುವುದರಿಂದ ನಮ್ಮ ಇಲಾಖೆಯು ಕೂಡ ಉತ್ತಮ ಸೇವೆ ಸಲ್ಲಿಸಲು ಅನುಕೂಲಕರವಾಗಿದೆ ಎಂದು ಅವರು ಹೇಳಿದರು. ನಮ್ಮ ವ್ಯಕ್ತಿತ್ವ, ನಮ್ಮ ಇಲಾಖೆಯ ಇಮೇಜ್ ಡೆವಲಪ್ ಆಗಿದೆ. ಅಂತಹ ಒಂದು ಸಂದರ್ಭ ಸನ್ನಿವೇಶಗಳನ್ನು ಮೆಟ್ಟಿ ನಿಂತು ಜನರು ಒಳ್ಳೆಯದಕ್ಕೆ ಯಾರಿಗೂ ಎಂದಿಗೂ ಎಲ್ಲೂ ಕೈಬಿಟ್ಟಿಲ್ಲ. ಎಸ್ಪೆಷಲಿ ಈ ಹುಕ್ಕೇರಿಯಲ್ಲಿ ನಾನು ನೋಡಿದ ರೀತಿಯಲ್ಲಿ ವೈಲೆಂಟ್ ಜನ ಅಂತೂ ಅಲ್ಲ, ಸೈಲೆಂಟ್ ಜನ. ವೈಲೆಂಟ್ ಜನ ಬೇರೆ ಇದ್ದಾರೋ ಅವರಿಗೆ ನಾವು ತೋರ್ತಕ್ಕಂಥ ವರ್ತನೆ ಬೇರೆ ಇತ್ತು. ಸೈಲೆಂಟ್ ಆಗಿರ್ತಕ್ಕಂಥ ಜನರಿಗೆ ನಾವು ತೋರ್ತಕ್ಕಂಥ ವರ್ತನೆ, ಅವರಿಗೆ ಹೊಂದಿರ್ತಕ್ಕಂಥ ಒಡನಾಟ ಅದೇ ರೀತಿಯಲ್ಲಿ ಇರಬೇಕಾಗಿತ್ತು. ನಾವು ನಿಂತಿದ್ದ ಬದಲಾಗಿ ದೇವ ಭೂತ ಕಾಣಿಸ್ತು ಸಾಧ್ಯ ಇಲ್ಲ. ವರ್ತನೆ ಬದಲಾದರೆ ದೇವ ರೂಪದ ರೀತಿಯಲ್ಲಿ ಅದು ಪಾಠವಾಗ್ತದೆ. ಇಷ್ಟೆಲ್ಲ ಜನ ಬಂದಿದ್ದರೆ ಇಲಾಖೆ ಮೇಲೆ ಇರ್ತಕ್ಕಂಥ ಅಭಿಮಾನ, ಪ್ರೀತಿ, ವಿಶ್ವಾಸ, ನಾವು ನೀಡಿರ್ತಕ್ಕಂಥ ಸೇವೆ ಅದರ ದೋಷ. ನಂತರ ದಲಿತ ಮುಖಂಡ ಉದಯ್ ಹುಕ್ಕೇರಿ ಮಾತನಾಡಿ, ಪ್ರಹ್ಲಾದ್ ಚನ್ನಗಿರಿ ಇವರು ಹುಕ್ಕೇರಿ ಠಾಣೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಠಾಣೆಗೆ ತಮ್ಮನ್ನು ನಂಬಿ ಬರುವ ಸಾರ್ವಜನಿಕರನ್ನು ಅವರ ನೋವನ್ನು ಕೂಲಂಕುಷವಾಗಿ ವಿಚಾರಿಸಿ ಯಾವುದೇ ಅಹಿತಕರ ಘಟನೆಗಳು ಮರುಕಳಿಸದಂತೆ ಬಗೆಹರಿಸಿದ ಉದಾಹರಣೆಗಳಿವೆ. ಇಂತಹ ಒಳ್ಳೆಯ ಪೊಲೀಸ್ ಅಧಿಕಾರಿಯವರನ್ನು ಬೀಳ್ಕೊಡುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು. ಮತ್ತು ಹುಕ್ಕೇರಿ ಪೊಲೀಸ್ ಠಾಣೆಗೆ ಹೊಸದಾಗಿ ಬಂದ ಪಿಎಸ್ಐ ಗುಡಗನಟ್ಟಿ ಇವರಿಗೆ ಸ್ವಾಗತ ಕೋರಿದರು. ಅಂದ್ಕೊಂಡಾಗೆ ಒಬ್ಬರನ್ನ ಬೀಳ್ಕೊಡ್ತಾ ಇದ್ದೀವಿ, ಒಬ್ಬರನ್ನ ಸ್ವಾಗತಿಸ್ತಾ ಇದ್ವಿ. ಇದಕ್ಕೆ ಕಾರಣ ಏನಂದ್ರೆ ಸರ್ಕಾರದ ಆದೇಶ. ಸರ್ಕಾರ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವುದೇ ಒಂದು ತೆರನಾದ ಒಂದು ನಿಯಮವನ್ನ ಜಾರಿಗೆ ತಂದಿದೆ. ಅದು ನಿಯಮಾವಳಿ ಪ್ರಕಾರ 3 ವರ್ಷಗಳಿಗೊಮ್ಮೆ ಸ್ವಾಭಾವಿಕವಾಗಿ ಅವರು ಸಹಜವಾಗಿ ವರ್ಗಾವಣೆಯಾಗಿ ಹೋಗಬೇಕು. ಆದರೆ ಒಂದೇ ಒಂದು ಅವರೊಡನೆ ಇರುವಂತಹ ಒಡನಾಟ ಮತ್ತು ಆತ್ಮೀಯತೆ, ಯಾಕೆಂದ್ರೆ ಒಂದು ಮಾತನ್ನ ನೆನಪಾಗುತ್ತೆ, ನಾವು ಅಪರಿಚಿತರಾಗಿ ಬಂದು ಪರಿಚಿತರಾಗಿ ಹೋಗುವಾಗ ಪ್ರೀತಿ ಮತ್ತು ಸ್ನೇಹ ಒಂದೇ ನಮಗೆ ಶಾಶ್ವತ ಕಾಣಿಕೆ ಅಂತ ನಾನು ಪ್ರಹ್ಲಾದ್ ಚನ್ನಗಿರಿ ಸಾಹೇಬರಿಗೆ ಇವತ್ತು ನಾನು ಹೇಳ್ತೇನೆ. ಯಾಕಂದ್ರೆ ನಾವೇನು ಕೊಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ, ನಾವು ಕೊಡೋದು ಪ್ರೀತಿ ಮತ್ತು ಸ್ನೇಹ, ಅದೇ ಅದು ಅಷ್ಟೇ ಉಳಿಯುತ್ತೆ. ಆದ್ರಿಂದ ಅವರು ಆ ರೀತಿಯಾಗಿ ಇಲ್ಲಿ ತಮ್ಮ ಸೇವೆಯನ್ನ ಹುಕ್ಕೇರಿ ಪಟ್ಟಣದಲ್ಲಿ ಹುಕ್ಕೇರಿ ತಾಲೂಕಿನ ತಮ್ಮ ಠಾಣೆಯ ಹದ್ದೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಬೀಳ್ಕೊಡುವ ಕಾರ್ಯಕ್ರಮದ ನಿರೂಪಣೆ ಮತ್ತು ಸ್ವಾಗತವನ್ನು ಪೊಲೀಸ್ ಸಿಬ್ಬಂದಿಯಾದ ಎಸ್ಎಂ ಚಿಕ್ಕನವರ್ ಮಾಡಿದರು. ಸಂಕೇಶ್ವರ್ ಪಿಎಸ್ಐ ತಹಶೀಲ್ದಾರ್, ಪುರಸಭೆ ಸದಸ್ಯರುಗಳಾದ ಅಣ್ಣಪ್ಪ ಪಾಟೀಲ್, ಸದಾಶಿವ್ ಕರೆಪ್ಗೋಳ್, ಹುಕ್ಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಅಂಕಲ್ಗಿ, ಮಹಾಂತೇಶ್ ತಳವಾರ್, ಶಹಜಹಾನ್ ಬಡಗಾವಿ, ಶಿವಾನಂದ್ ಮಾಳ್ಕರಿ, ಕೆಂಪಣ್ಣ ಶಿರಹಟ್ಟಿ ಸೇರಿದಂತೆ ಹುಕ್ಕೇರಿ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಪೊಲೀಸ್ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು.